ಹಾಯ್ ಫ್ರೆಂಡ್ಸ್, ರಾಜ್ಯ ಪೊಲೀಸ್ ಇಲಾಖೆ ಕಮಾನು ಹೊತ್ತಿರೋ ಡಿಜಿಪಿ ಅಲೋಕ್ ಮೋಹನ್ ಯಾರು? ಇವರು ಓದಿರೋದು ಎಷ್ಟು ಗೊತ್ತಾ? 22ನೇ ವರ್ಷಕ್ಕೆ IPS ಪಾಸ್ ಮಾಡಿದ್ದು ಹೇಗೆ? ಇವರ ಅನುಭವ ಎಷ್ಟು? ಡಿಜಿಪಿ ಆದವರಿಗೆ ತಿಂಗಳಿಗೆ ಎಷ್ಟು ಸಂಬಳ, ಏನೆಲ್ಲ ಸವಲತ್ತು ಸಿಗುತ್ತೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ಡಿಜಿಪಿ ಅಲೋಕ್ ಮೋಹನ್? ಸದ್ಯ ರಾಜ್ಯದ ಡಿಜಿಪಿ ಆಗಿರೋ ಅಲೋಕ್ ಮೋಹನ್ 1965 ಏಪ್ರಿಲ್ 18 ಬಿಹಾರದಲ್ಲಿ ಜನಿಸಿದ್ರು. ಇವರು ಜ್ಞಾನವೇ ರಿಯಲ್ ಪವರ್ ಅಂತ ಭಾವಿಸಿದ್ದು ಮೂರು ಮಾಸ್ಟರ್ ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ MSc, ರೂರ್ಕಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ MPhil ಮತ್ತು ಹಾರ್ವರ್ಡ್ VVಯಿಂದ ಪಬ್ಲಿಕ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಭಾರತೀಯ ಆಂತರಿಕ ಭದ್ರತೆ ವಿಚಾರದಲ್ಲಿ PhD ಕೂಡ ಮಾಡಿದ್ದಾರೆ. ಇನ್ನು ಪೊಲೀಸ್ ಸೇವೆಯಲ್ಲಿ ಆಸಕ್ತಿ ಹೊಂದಿದ್ದ ಅಲೋಕ್ ಮೋಹನ್ UPSC ಪರೀಕ್ಷೆ ಬರೆದ್ರು. 22ನೇ ವಯಸ್ಸಿಗೆ ಪಾಸಾಗಿ IPS ಅಧಿಕಾರಿಯಾದ್ರು. 1987 ಬ್ಯಾಚ್ನ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ರಾಜ್ಯದ ವಿವಿಧ ವಿಭಾಗಗಳಲ್ಲಿ ಸೇವೆ, ಈಗ ರಾಜ್ಯ ಪೊಲೀಸ್ ಪಡೆಯ ನೇತೃತ್ವ. IPS ಅಧಿಕಾರಿಯಾಗಿ ರಾಜ್ಯಕ್ಕೆ ಬಂದ ಅಲೋಕ್ ಮೋಹನ್ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ರು. ಬೀದರ್, ಕಾರವಾರ, ಧಾರವಾಡ, ಬಳ್ಳಾರಿಯಲ್ಲಿ SPಯಾಗಿ ಸೇವೆ ಸಲ್ಲಿಸಿದ್ರು. ಬೋಸ್ನಿಯಾದಲ್ಲಿ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಆಪರೇಷನ್ನಲ್ಲೂ ಭಾಗಿಯಾದ್ರು. ನಂತರ ದೆಹಲಿಯಲ್ಲಿ CISF AIGP ಕೆಲಸ ಮಾಡಿದ್ರು. ಇದಾದ್ಮೇಲೆ ಮತ್ತೆ ರಾಜ್ಯಕ್ಕೆ ಮರಳಿದ ಅಲೋಕ್ ಬೆಂಗಳೂರು ಪೊಲೀಸ್ ಜಂಟಿ ಆಯುಕ್ತರಾಗಿ ಸೆಲೆಕ್ಟ್ ಆದ್ರು. ನಂತರ BMTF ಮಂಗಳೂರು IGP ಕೆಲಸ ಮಾಡಿದ್ರು. AIGP ಹೋಮ್ಗಾರ್ಡ್ಸ್ ವಿಭಾಗದ DCP ರಾಜ್ಯ ಗುಪ್ತಚರ ವಿಭಾಗದ AIGP ಕೆಲಸ ಮಾಡಿದ್ರು. 2023 ಮೇ ತಿಂಗಳಲ್ಲಿ DGP ಆಗಿದ್ದ ಪ್ರವೀಣ್ ಸೂದ್ CBI ನಿರ್ದೇಶಕರಾಗಿ ಆಯ್ಕೆಯಾದ್ರು. ಇದರಿಂದ ತೆರವಾದ ಸ್ಥಾನಕ್ಕೆ ಅಲೋಕ್ ಮೋಹನ್ ಬಂದು ರಾಜ್ಯ ಪೊಲೀಸ್ ಕಮಾನು ಹಿಡಿದ್ರು. 36 ವರ್ಷಗಳ ಸುದೀರ್ಘ ಅನುಭವ. ಅಲೋಕ್ ಮೋಹನ್ ಸೇವಾ ಹಿರಿತನದ ಆಧಾರದ ಮೇಲೆ ಈ ಹುದ್ದೆಗೆ ಏರಿದ್ರು. ಈಗಾಗಲೇ ಡಿಪಾರ್ಟ್ಮೆಂಟ್ನಲ್ಲಿ 37 ವರ್ಷಗಳ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ಮುಂದಿನ ವರ್ಷ ಅಲೋಕ್ ಮೋಹನ್ ನಿವೃತ್ತಿ ಹೊಂದಲಿದ್ದಾರೆ. ಈವರೆಗೆ ಅಲೋಕ್ ಮೋಹನ್ ಅಲಂಕರಿಸಿದ ಎಲ್ಲಾ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಅಧಿಕಾರಿ ಎನಿಸಿಕೊಂಡಿದ್ದಾರೆ. ತಮ್ಮ ಕರಿಯರ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಹೊಂದಿಲ್ಲ. ಕಾಂಟ್ರವರ್ಸಿಗಳಿಂದ ದೂರ ಇದ್ದಾರೆ. DGP ಅಲೋಕ್ ಮೋಹನ್ ಪವರ್ ಏನು? ರಾಜ್ಯ ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಪರಮೇಶ್ವರ್ ಅಡಿಯಲ್ಲಿ ಬರುತ್ತೆ. ಆದ್ರೆ ಪೊಲೀಸ್ ಪಡೆಯ ಮೇನ್ ಹೆಡ್ DGP ಅಲೋಕ್ ಮೋಹನ್ನೇ ಆಗಿರ್ತಾರೆ. ರಾಜ್ಯದ IPS ಅಧಿಕಾರಿಗಳು, SI, ಕಾನ್ಸ್ಟೇಬಲ್ ಹೀಗೆ ಪೊಲೀಸರ ಮೇಲೆ DGP ಕಂಟ್ರೋಲ್ ಇರುತ್ತೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋ ಜವಾಬ್ದಾರಿ ಕೂಡ ಇವರದ್ದೇ ಆಗಿರುತ್ತೆ. ಹೀಗಾಗಿ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಅಗತ್ಯವಾದ ಕ್ರಮ ಕೈಗೊಳ್ಳೋದು, ಹೊಸ ಕಾನೂನುಗಳನ್ನು ಜಾರಿಗೊಳಿಸೋದು, ಪೊಲೀಸ್ ಠಾಣೆಗಳು ಸರಿಯಾಗಿ ಕೆಲಸ ಮಾಡ್ತಿವೆಯೋ ಇಲ್ವೋ ಅಂತ ಚೆಕ್ ಮಾಡೋದು, ತಮ್ಮ ಕೆಳಗಿನ ಅಧಿಕಾರಿಗಳ ಕೆಲಸದ ಬಗ್ಗೆ ಮೇಲ್ವಿಚಾರಣೆ ನಡೆಸೋದು ರಾಜ್ಯದ DGPಯ ಜವಾಬ್ದಾರಿಯಾಗಿರುತ್ತೆ. DGPಗೆ ಸಂಬಳ ಮತ್ತು ಸವಲತ್ತು ಏನು? ರಾಜ್ಯದ DGPಗೆ 225,000 ರೂಪಾಯಿಯಷ್ಟು ಸಂಬಳ ಸಿಗುತ್ತೆ. ಇದರ ಜೊತೆಗೆ ಇರೋಕೆ ಮನೆ, ಓಡಾಡೋಕೆ ಕಾರು, ಅದರ ಪೆಟ್ರೋಲ್ ಕೂಡ ಸರ್ಕಾರವೇ ನೀಡುತ್ತೆ. ಕಾರಿಗೆ ಡ್ರೈವರ್, ಮನೆಯಲ್ಲಿ ಕೆಲಸಕ್ಕೆ ಜನ, ಸೆಕ್ಯೂರಿಟಿ ಗಾರ್ಡ್ಸ್ ವ್ಯವಸ್ಥೆ ಕೂಡ ನೀಡಲಾಗುತ್ತೆ. ವೈದ್ಯಕೀಯ ವಿಮೆ, ಫ್ರೀ ವಿದ್ಯುತ್ ಮತ್ತು ದೂರವಾಣಿ ಸೌಲಭ್ಯ ಕೂಡ ಇರುತ್ತೆ. ಇವೆಲ್ಲದರ ಜೊತೆಗೆ ವಿವಿಧ ರೀತಿಯ ಭತ್ಯಗಳು ಕೂಡ DGP ಆದವರಿಗೆ ಸಿಗುತ್ತೆ. ಫ್ರೆಂಡ್ಸ್, ಇದು ರಾಜ್ಯ ಪೊಲೀಸ್ ಇಲಾಖೆಯ ಮೂಗುದಾರ ಹಿಡಿದಿರೋ ಅಲೋಕ್ ಮೋಹನ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.